Hey guys, welcome back to my channel. This is Anusha here. So, ivat naan enike andre ellu hogtilla. Usually ready adre naan travel night idre maartidene avangalla. So, naan urban clap in the first time one massage karsidini. So, adrathu hegirutte anta setup ella maadkotara naan videos ella nodidini YouTube alli thumba. Aa setup hege maadkotara anta nandu torisidini. Namdu 3 bedroom alva, 1 bedroom alli ankottidini. Adu store room tara maadidare, alli set maadkottidare. So, hege set maadtidare, aa table ella hege maadtare, experience hegittu anta naan idu share maadana anta ankondidini. So, keep watching until then. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಈ ಥರ ಒಂದು ಮೂರು ಐಟಮ್ಸ್ ಕೊಟ್ಟು ಚೇಂಜ್ ಮಾಡ್ಕೋಬನ್ನಿ ಅಂತ. ಇದು ಹೆಡ್ ಕ್ಯಾಪ್, ಶವರ್ ಕ್ಯಾಪ್, ಇದು ಮೋಸ್ಟ್ಲಿ ಕ್ಲೋತಿಂಗ್ ಅನ್ಸುತ್ತೆ, ಮತ್ತು ಇದೇನು ಅಂತ ಅವ್ರನ್ನ ಕೇಳಬೇಕು. ಸೊ ಚೇಂಜ್ ಮಾಡ್ಕೋಬನ್ನಿ ಅಂತ ಇದನ್ನ ಕೊಟ್ಟಿದ್ದಾರೆ. ಸೊ ಐ ವಿಲ್ ಚೇಂಜ್ ದಿಸ್. ನಾನೆಲ್ಲ ರೆಡಿಯಾಗಿ ಬರೋದ್ರೊಳಗಡೆ ಇದನ್ನೆಲ್ಲ ಸೆಟ್ ಮಾಡ್ಕೊಂಡಿದ್ರು ಅವರು. ಸೊ ಇದನ್ನ ನಾನು ಸ್ಟಾರ್ಟಿಂಗಲ್ಲಿ ಮುಟ್ ನೋಡಿದೆ, ಎಷ್ಟು ಹೆವಿ ಇದೆ ಗೊತ್ತಾ? ಫುಲ್ ಉಡ್ದೆ ಆ್ಯಕ್ಚುಲಿ, ಅದು ಫುಲ್ ಮರದ್ದು, ಸಿಕ್ಕಾಬಟ್ಟೆ ಹೆವಿ ಇದೆ, ಹ್ಯಾಟ್ಸ್ ಆಫ್ ಟು ದೆಮ್. ಹಾಗೆ ಇದೆಲ್ಲ ಆದಮೇಲೆ ಮಸಾಜ್ ಸ್ಪಾ ಥರ ಫೀಲ್ ಬರಬೇಕಲ್ಲ, ಅದಕ್ಕೋಸ್ಕರ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ನಿಮಗೆ ಹೋಗ್ತಾ ತೋರಿಸ್ತೀನಿ. ಆ ಲುಕ್ ಫೀಲ್ ಎಲ್ಲ ಸಖತ್ತಾಗಿತ್ತು. ಏನು ಆಯಿಲ್ ಯೂಸ್ ಮಾಡ್ತಿರಲ್ಲ ಇದರಲ್ಲಿ ಇದೆಯಾ? ಸಿಸಮ್ ಆಯಿಲ್. ಓಕೆ, ಅದು ಬಿಟ್ಟರೆ ಕರ್ಪೂರದಿ. ಓಕೆ, ಹೆಡ್ಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ? ಹೇರ್ ಆಯಿಲ್. ಓಕೆ, ಸೊ ಅಭ್ಯಂಗ ಮಸಾಜ್ ಆಯಿಲ್, ಆಯುರ್ವೇದ ಅಭ್ಯಂಗ ಮಸಾಜ್, ಫುಲ್ ಬಾಡಿ ಸ್ಟ್ರೆಸ್ ರಿಲೀಫ್ ಮಸಾಜ್ ಇದು. ಅವ್ರ ಬ್ಯಾಗಲ್ಲೆಲ್ಲ ತಂದಿರ್ತಾರೆ ನೋಡಿ. ಓಕೆ ಫೈನ್, ಸೊ ಲೆಟ್ ಮಿ ಸ್ಟಾರ್ಟ್ ಮೈ ಮಸಾಜ್ ನಾವು. ಥ್ಯಾಂಕ್ ಯು. ಮಸಾಜ್ ಮುಗಿಯಿತು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಇವರೇ ಮಾಡಿದ್ದು, ದಿವ್ಯಾ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಎಲ್ಲ ಅದನ್ನ ಕೆಳಗಡೆ ಇಟ್ಕೊಂಡಿದ್ರು, ಇವ್ರು ಮೇಲೆ ಇಟ್ಕೊಂಡಿದ್ದಾರೆ. ಹೆಡ್ ಮಸಾಜ್ ಫುಲ್ ಹೆಡ್ ಟು ಟೋ ಇತ್ತಲ್ಲ, ಸೊ ವಾಪಸ್ ಹಾಕೋತಿದ್ದಾರೆ. ಇದೊಂದು ಸೆಟಪ್ ನಮ್ದು ಆಂಬಿಯನ್ಸ್ ಫೀಲ್ ಆಗೋಕ್ಕೆ. ಅವ್ರ ಮೊಬೈಲಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಮಾಡಿದ್ರು, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಇದನ್ನ ಆ್ಯಕ್ಚುಲಿ ಎಲ್ಲ ಸ್ಯಾನಿಟೈಸ್ ಮಾಡಿ ಚೆನ್ನಾಗಿ ತಂದಿರ್ತಾರೆ. ಇದು ಮತ್ತೆ ರೀಯೂಸ್ ಮಾಡಲ್ಲ, ಇದನ್ನ ಸುತ್ತಕೊಂಡು ಬಿಸಾಕ್ತಾರೆ. ಇನ್ನೊಂದು ಮನೆಗೆ ಹೋದರೆ, ಇನ್ನೊಂದು ಮಸಾಜ್ಗೆ ಹೋದರೆ ಇನ್ನೊಂದು ಯೂಸ್ ಮಾಡ್ತಾರೆ. ಸ್ಟ್ಯಾಂಡ್ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು, ಅಗಲನೂ ಅಷ್ಟೇ ಚೆನ್ನಾಗಿತ್ತು. ಸೊ ಅರ್ಬನ್ ಕ್ಲಾಬಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಮಸಾಜ್ ಈ ಥರ ಕಾನ್ಸೆಪ್ಟ್ ತೆಗೆದಿರೋದಕ್ಕೆ ಅರ್ಬನ್ ಕ್ಲಾಬ್ ಅವ್ರಿಗೆ ಮತ್ತು ಮಸಾಜ್ ಮಾಡೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ನನಗೆ ಆಚೆ ಕಡೆ ಕಂಫರ್ಟಬಲ್ ಇಲ್ಲ, ಸೊ ಈ ಥರ ಮನೇಲಿ ಬಂದು ಮಾಡೋದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, 10 out of 10 ಕೊಡ್ತೀನಿ ನಾನು. ನೋಡಿ, ಕ್ಲೀನ್ ಮಾಡ್ಕೋತಾರೆ, ಹತ್ತಿರದ ಬ್ಯಾಗ್ ಇಲ್ಲದೆ. ತುಂಬ ಹೆವಿ ಇರಬೇಕಲ್ಲ? ಓಕೆ, ನೋಡಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಅದನ್ನ ಬಿಸಾಕ್ತಾರೆ.